ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ದಾಸ ಪರಂಪರೆಯಲ್ಲಿಯೇ ಅತಿ ಶ್ರೇಷ್ಠ ದಾಸರಾದ ಈ ಹಂಪೆಯಲ್ಲಿರುವ ಪುರಂದರದಾಸರ ಮಂಟಪವನ್ನು ನೋಡೋಣ. ಪುರಂದರದಾಸರು ಕರ್ನಾಟಕದ ಶಾಸ್ತ್ರೀಯ ಸಂಗೀತದ ಪಿತಾಮಹ. ಪುರಂದರದಾಸರು ತಮ್ಮ ಕಡೆಯ ದಿನಗಳನ್ನು ಈ ಹಂಪೆಯಲ್ಲಿಯೇ ಕಳೆದಿದ್ರಂತೆ ವೀಕ್ಷಕರೇ. ಪುರಂದರದಾಸರು ಪಾಂಡುರಂಗ ವಿಠಲನ ಅಪ್ಪಟ ಭಕ್ತರಾಗಿರುವುದರಿಂದ ಈ ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನದಲ್ಲಿರುವ ಭಜನಾ ಮಂಟಪದಲ್ಲಿ ಪ್ರತಿದಿನ ಕೀರ್ತನೆ ಹಾಗೂ ಭಜನೆಗಳನ್ನು ಹಾಡುತ್ತಿದ್ದರಂತೆ. ಪುರಂದರದಾಸರು ಎಷ್ಟು ಶ್ರೇಷ್ಠರೆಂದರೆ ಅವರ ಗುರುಗಳಾದ ವ್ಯಾಸರಾಯರಿಂದಲೇ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹಾಡಿ ಹೊಗಳಿಸಿಕೊಂಡಿದ್ದಾರೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ, ಇದು ಅವರು ರಚಿಸಿರುವ ಪ್ರಮುಖ ಕೀರ್ತನೆಗಳಲ್ಲಿ ಒಂದಾಗಿದೆ. ದಂತಕಥೆಗಳ ಪ್ರಕಾರ ಪುರಂದರದಾಸರು 475,000 ಹಾಡುಗಳನ್ನು ಹಾಗೂ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆದರೆ ಅವರಿಗೆ 500,000 ಕೀರ್ತನೆಗಳನ್ನು ಹಾಗೂ ಹಾಡುಗಳನ್ನು ರಚಿಸುವ ಗುರಿ ಇತ್ತು ಮತ್ತು ಬಯಕೆಯೂ ಕೂಡ ಆಗಿತ್ತು. ಆದರೆ ಅವರು ಆ ಗುರಿಯನ್ನು ಮುಟ್ಟುವ ಮೊದಲೇ ದೈವಾಧೀನರಾದರು. ಪುರಂದರದಾಸರು ತಮ್ಮ ಜೀವಿತಾವಧಿಯ ಕೊನೆಯ ದಿನಗಳಲ್ಲಿ ತಮ್ಮ ಮಗನಾದ ಮಧ್ವಪತಿಯನ್ನು ನನ್ನ 500,000 ಹಾಡುಗಳು ಹಾಗೂ ಕೀರ್ತನೆಗಳನ್ನು ರಚಿಸುವ ಗುರಿಯನ್ನು ನೀನು ಪೂರ್ಣಗೊಳಿಸು ಎಂದು ವಿನಂತಿಸುತ್ತಾರೆ. ಆದರೆ ಅವರ ಮಗನು, ಅಪ್ಪಾಜಿ, ನಾನು ನಿಮ್ಮ ಈ ಆಸೆಯನ್ನು ಮುಂದಿನ ಜನ್ಮದಲ್ಲಿ ಪೂರೈಸಬಹುದೆಂದು ಹೇಳುತ್ತಾರೆ. ಅವರ ಮಗನೇ ಮುಂದೆ ವಿಜಯದಾಸರಾಗಿ ಈಗಿನ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಮೀಪವಿರುವ ಚಿಕ್ಕಲ್ಪರ್ವಿ ಗ್ರಾಮದಲ್ಲಿ ಮರುಜನ್ಮ ಪಡೆದು ತಮ್ಮ ತಂದೆಯ ಆಸೆಯನ್ನು 500,000 ಕೀರ್ತನೆಗಳನ್ನು ರಚಿಸಿ ಪೂರೈಸಿದರು ಎಂದು ಇತಿಹಾಸವು ಹೇಳುತ್ತದೆ. ಹೀಗೆ ದಾಸ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ ಪುರಂದರದಾಸರು ಈಗಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಎಂಬ ಗ್ರಾಮದಲ್ಲಿ ತಂದೆ ವರದಪ್ಪ ನಾಯಕ, ತಾಯಿ ಲೀಲಾವತಿಯವರಿಗೆ 1484 ಜನಿಸಿದರು. ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಇವರು 16ನೇ ವಯಸ್ಸಿನಲ್ಲಿಯೇ ಮದುವೆಯಾಗುತ್ತಾರೆ. ಇವರ ಪತ್ನಿಯ ಹೆಸರು ಸರಸ್ವತಿಬಾಯಿ. ಉದ್ಯೋಗ ಕರ್ನಾಟಕದ ಸಂಗೀತ ಗಾಯಕ, ವಿದ್ವಾಂಸ, ಸಂತ, ಕವಿ, ಸಂಯೋಜಕ, ದಾಸರ ಪದಗಳನ್ನು ಹಾಡುವುದು. ಪುರಂದರದಾಸರು ವೈಷ್ಣವ ಮತಾವಲಂಬಿಯಾಗಿದ್ದರಿಂದ ಅವರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ತತ್ವ ಪರಿಪಾಲಕರಾಗಿದ್ದರು. ಪುರಂದರದಾಸರ ಗುರುಗಳು ವ್ಯಾಸರಾಯರಾಗಿದ್ದರು. ಪುರಂದರದಾಸರು ಪಂಡರಾಪುರದಲ್ಲಿರುವ ವಿಠಲ ಅಥವಾ ಪಾಂಡುರಂಗನ ಅಪ್ಪಟ ಭಕ್ತರಾಗಿರುವುದರಿಂದ ಅವರ ಅಂಕಿತ ನಾಮವು ಪುರಂದರ ವಿಠಲವಾಗಿದೆ. ಹಾಗಾಗಿ ಅವರ ಕೀರ್ತನೆಗಳು ಹಾಡಿನ ಕೊನೆಯಲ್ಲಿ ಪುರಂದರ ವಿಠಲ ಅಂಕಿತ ನಾಮವನ್ನು ನಾವು ಕಾಣಬಹುದಾಗಿದೆ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ಮಂಟಪದಲ್ಲಿಯೇ ಪುರಂದರದಾಸರು ಸಂಜೆ ಹೊತ್ತಿನಲ್ಲಿ ಅಥವಾ ಬಿಡುವಿನ ವೇಳೆಯಲ್ಲಿ ಭಜನೆ ಹಾಗೂ ಕೀರ್ತನೆಗಳನ್ನು ಹಾಡುತ್ತಿದ್ದರಂತೆ. ಅವರು ತುಂಬ ಸಮಯವನ್ನು ಈ ಮಂಟಪದಲ್ಲಿ ಕಳೆದಿರುವುದರಿಂದ ಈ ಮಂಟಪವನ್ನು ಪುರಂದರ ಮಂಟಪ ಎಂದು ಕರೆಯಲಾಗಿದೆ. ಈ ಮಂಟಪದಲ್ಲಿ ನೀವು ಪುರಂದರದಾಸರ ಮೂರ್ತಿಯನ್ನು ಸಹ ನೋಡಬಹುದಾಗಿದೆ.
ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಾಧ್ಯವಾದರೆ ಈ ವಿಡಿಯೋನ ಫೇಸ್ಬುಕ್ ಅಥವಾ ವಾಟ್ಸಪ್ಗಳಲ್ಲಿ ಕನಿಷ್ಠ 5 ಜನರಿಗಾದರೂ ಶೇರ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.